ಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡೋದು ಖಚಿತವಾದ ಹಾಗೇನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ತಮ್ಮನ್ನೇ ಕಣಕ್ಕಿಳಿಸಬೇಕು ಅಂತಾನೂ ಸಿಪಿ ಯೋಗೇಶ್ವರ್ ಅವರು ಹಠ ಹಿಡಿದು ಕೂತಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮನವೊಲಿಕೆ ಮಾಡಬೇಕು ಅಂತ ಬಿಜೆಪಿ ನಾಯಕರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ದೆಹಲಿ ನಿವಾಸದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಮೀಟಿಂಗ್ ಮಾಡಿದ್ದಾರೆ. ಈ ಸಲ ಯೋಗೇಶ್ವರ್ಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ಇದಕ್ಕೆ ಕುಮಾರಸ್ವಾಮಿ ಒಪ್ಪಿಲ್ಲ. ಬಿಜೆಪಿ ವರಿಷ್ಠರ ಜೊತೆ ಸಮಾಲೋಚನೆ ನಡೆಸಿ ಮುಂದಿನ ಹೆಜ್ಜೆ ಇಡೋದ್ರ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ತನ್ನದೇ ಆದಂತ ಬಲ ಇದೆ. ಎರಡು ಸಲ ಇದೇ ಕ್ಷೇತ್ರದಿಂದ ಕುಮಾರಸ್ವಾಮಿ ಆಯ್ಕೆಯಾಗಿದ್ದು ಪಕ್ಷದ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಾಗಿ ತಿಳಿಸಿದ್ದಾರೆ. ಇನ್ನು ಟಿಕೆಟ್ ಸಿಗ್ಲೇ ಬಿಡ್ಲಿ, ಸ್ಪರ್ಧೆಯಂತೂ ಕನ್ಫರ್ಮ್ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಾಗಿದೆ. ನಾಯಕರ ಮುಂದೆ ಮೂರು ಆಯ್ಕೆಗಳನ್ನು ಕೂಡ ಇಟ್ಟಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆಗೆ ಟಿಕೆಟ್ ಕೊಡಬೇಕು, ಒಂದ್ ವೇಳೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅನ್ನೋದಾದ್ರೆ ನಾನೇ ಜೆಡಿಎಸ್ ಅಭ್ಯರ್ಥಿ ಆಗ್ತೀನಿ ಅಂತ ತಿಳಿಸಿದ್ದಾರೆ. ಜೆಡಿಎಸ್ ತನ್ನ ಹಠ ಬಿಡದೇ ಇದ್ರೆ ಬಿಜೆಪಿ ಮೈತ್ರಿಯನ್ನ ಮುರಿದುಕೊಳ್ಬೇಕು. ತ್ರಿಕೋನ ಸ್ಪರ್ಧೆ ನಡೆಯಲಿದ್ದು ಯಾರ ಶಕ್ತಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನಾನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆದ್ದು ತೋರಿಸ್ತೀನಿ ಅಂತ ಪಕ್ಷದ ನಾಯಕರಿಗೆ ಯೋಗೇಶ್ವರ್ ತಿಳಿಸಿದ್ದಾರೆ. ಒಂದ್ ವೇಳೆ ಟಿಕೆಟ್ ಕೊಡದೇ ಇದ್ರೆ ಬಿಎಸ್ಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಬಯಸಿದ್ದೀನಿ, ಆ ಪಕ್ಷದ ನಾಯಕರ ಜೊತೆ ಚರ್ಚೆಯನ್ನ ಈಗಾಗಲೇ ನಡೆಸಿದ್ದೀನಿ ಅಂತ ನಾಯಕರ ಗಮನಕ್ಕೂ ಕೂಡ ತಂದಿದ್ದಾರೆ. ಇನ್ನೊಂದ್ ಕಡೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ನಾಯಕರ ನಿಯೋಗ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಈ ನಿಯೋಗದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ಹಾಗೂ ಸಿಪಿ ಯೋಗೇಶ್ವರ್ ಕೂಡ ಇದ್ರು. ಸೊ ನಡ್ಡಾ ಹಾಗೂ ಬಿಎಲ್ ಸಂತೋಷ್ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದೀವಿ, ಟಿಕೆಟ್ ಬಗ್ಗೆ ಎನ್ಡಿಎ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನ ಯೋಗೇಶ್ವರ್ ಹೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಹೋಗಿ ಜನರ ಕಿವಿ ಮೇಲೆ ಹೂವಿಡೋದಕ್ಕೆ ಸಾಧ್ಯ ಇಲ್ಲ, ಚನ್ನಪಟ್ಟಣದ ಜನ ಜಾಣರಿದ್ದಾರೆ, ಮಂಡ್ಯದ ವಿಚಾರದಲ್ಲೂ ಅದೇ ರೀತಿ ಹೇಳಿದ್ರು. ಕುಮಾರಸ್ವಾಮಿ ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಕುಮಾರಸ್ವಾಮಿ ಎರಡನೇ ದಿನ ಪ್ರಚಾರ ಮಾಡಿ ಪ್ರಚಂಡ ಜಯ ಗಳಿಸಿದ್ರು ಅಂತ ಹೇಳಿದ್ರು. ಶಿವಕುಮಾರ್ ಅವರು ವಿಸಿಟಿಂಗ್ ಡಾಕ್ಟರ್ ಇದ್ದ ಹಾಗೆ ಚುನಾವಣೆಗೆ ಬಂದಾಗ ಮಾತ್ರ ಅವರು ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ವ್ಯಂಗ್ಯದ ಮಾತನ್ನು ಕೂಡ ಹೇಳಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ನೆಚ್ಚಿನ ಕ್ಷೇತ್ರ, ಅವರು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರು, ಅವರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು, ಚನ್ನಪಟ್ಟಣದಲ್ಲಿ ಸ್ಪರ್ಧೆಗಿಳಿಯೋದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಕೂಡ ಮಾಡಿದ್ರು. ಅಂತಿಮವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಸ್ಪರ್ಧಿಸ್ತಾರೆ, ಜೆಡಿಎಸ್ ಬಿಜೆಪಿ ಚರ್ಚೆ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ, ಹಾಗಾಗಿ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಕಣದಲ್ಲಿ ಇಳಿತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ರಾಜ್ಯದಲ್ಲಿ ಜೆಡಿಎಸ್ಗೆ ಹುಮ್ಮಸ್ಸು ಬಂದಿದೆ, ರಾಜ್ಯದ ಜನತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಒಪ್ಕೊಂಡಿದ್ದಾರೆ, ಹೆಚ್ಚು ಸಂಸದರನ್ನ ಆಯ್ಕೆ ಮಾಡಿ ಮೋದಿ ಅವರಿಗೆ ಕೊಡುಗೆ ಕೊಟ್ಟಿದ್ದಾರೆ, ಸ್ಥಳೀಯ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಒಟ್ಟಾಗಿ ಹೋಗ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಇನ್ನು ಸಿಪಿ ಯೋಗೇಶ್ವರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಕೊಂಡು ಓಡಾಡ್ತಾ ಇರೋದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಬಿಜೆಪಿ ವರಿಷ್ಠರನ್ನ ಮೀಟ್ ಮಾಡಿ ಎನ್ಡಿಎಯಿಂದ ಟಿಕೆಟ್ ನನಗೇ ಕೊಡಬೇಕು ಅನ್ನೋ ಲಾಬಿಯನ್ನ ಸಿಪಿ ಯೋಗೇಶ್ವರ್ ಪರವಾಗಿ ರಾಜ್ಯದ ಅನೇಕ ಬಿಜೆಪಿ ನಾಯಕರು ಮಾಡಿದ್ದಾರೆ. ಹಾಗೇನೆ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಕೊಂಡು ಓಡಾಡ್ತಾ ಇರೋದ್ರ ಬಗ್ಗೆ ಕೂಡ ಎಚ್ ಡಿ ಕೆಗೆ ಒಂದ್ ರೀತಿ ಅಸಮಾಧಾನ ಉಂಟಾಗಿದೆ. ಯಾಕಂದ್ರೆ ತನ್ನ ಮಗನನ್ನ ಇಲ್ಲಿ ನಿಲ್ಲಿಸಬೇಕು ಅನ್ನುವಂತ ಆಸೆ ಕುಮಾರಸ್ವಾಮಿ ಅವ್ರಿಗಿತ್ತು, ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಆಗಬಹುದು ಅನ್ನೋ ಮಾತು ಕೂಡ ಇತ್ತು. ಆದ್ರೆ ಎನ್ಡಿಎ ಅಭ್ಯರ್ಥಿಯೇ ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದಾದ್ರೆ ಆ ಟಿಕೆಟ್ ಅನ್ನ ಸಿಪಿ ಯೋಗೇಶ್ವರ್ ಅವರಿಗೆ ಕೊಟ್ರೆ ಗೆಲ್ತಾರೆ ಅನ್ನೋ ಮಾತು ಬಿಜೆಪಿ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಅವರೇ ನಿಲ್ತಾರಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಸಿಪಿ ಯೋಗೇಶ್ವರ್ ಬಿಜೆಪಿ ಕಡೆಯಿಂದ ಆಗ್ಲಿಲ್ಲ ಅಂದ್ರೂ ಜೆಡಿಎಸ್ ಪರವಾಗಿನೇ ನಾನು ಕಣಕ್ಕಿಳಿಯೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಚನ್ನಪಟ್ಟಣದ ಚದುರಂಗದಾಟದಲ್ಲಿ ನಿಜಕ್ಕೂ ಟಿಕೆಟ್ ಪಡ್ಕೊಳ್ಳೋರು ಯಾರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಚನ್ನಪಟ್ಟಣ ರಾಜಕಾರಣ ದಿಲ್ಲಿಗೆ ಶಿಫ್ಟ್ ಆಗಿರೋದ್ರಿಂದ ಫೈನಲ್ ಪಿಕ್ಚರ್ ಏನು ಅನ್ನೋದಕ್ಕೆ ಇನ್ ಸ್ವಲ್ಪ ದಿನ ಕಾಯಲೇಬೇಕಾಗತ್ತೆ. ಯಾಕಂದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಹೈಕಮಾಂಡ್ ಮುಂದೆ ಕಮಲ ಪಡೆ ನಿಂತಿದೆ. ಸದ್ಯ ಚನ್ನಪಟ್ಟಣ ಟಿಕೆಟ್ ಕದನ ದೋಸ್ತಿಗಳ ನಡುವೆ ಬಿರುಕು ಸೃಷ್ಟಿಸೋ ಎಲ್ಲಾ ಲಕ್ಷಣಗಳು ಕಾಣೋ ಹಾಗೆ ಮಾಡ್ತಾ ಇದೆ. ಚನ್ನಪಟ್ಟಣ ಟಿಕೆಟ್ ನನಗ್ ಬೇಕು ಅಂತ ಸೈನಿಕ ಹಠಕ್ ಬಿದ್ದಿದ್ದಾರೆ.
ಇತ್ತ ಕುಮಾರಸ್ವಾಮಿ ಜೆಡಿಎಸ್ನಿಂದಾನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ತಯಾರಿ ಮಾಡುತ್ತಿದ್ದಾರೆ. ಇದು ಯೋಗೇಶ್ವರ್ಗೆ ಸಿಟ್ಟು ತರಿಸಿರುವುದರಿಂದ ಜೋಶಿ ಮನೆಯಲ್ಲಿ ಆದಂತಹ ಸಭೆಯಲ್ಲಿ ಕುಮಾರಸ್ವಾಮಿಯವರು ಸಿಪಿ ಯೋಗೇಶ್ವರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಹೈಕಮಾಂಡ್ಗೂ ಒಂದ್ ರೀತಿ ತಲೆನೋವಾಗ್ಬಿಟ್ಟಿದೆ. ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ. ಚನ್ನಪಟ್ಟಣ ಹಿಡಿತ ಮುಂದುವರಿಸೋದಕ್ಕೆ ಕುಮಾರಸ್ವಾಮಿ ರಣತಂತ್ರವನ್ನ ಮಾಡ್ತಿದ್ದಾರೆ. ತಮ್ಮ ಮಗ ಅಥವಾ ಜೆಡಿಎಸ್ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿಸೋ ಪ್ಲಾನ್ ನಲ್ಲಿದ್ದಾರೆ. ಆದ್ರೆ ಟಿಕೆಟ್ಗಾಗಿ ಹೋರಾಟ ಮಾಡ್ತಾ ಇರೋ ಸೈನಿಕ ದೆಹಲಿಯಲ್ಲಿ ಲಾಬಿ ಮಾಡ್ತಿದ್ದಾರೆ. ಸಿಪಿವೈ ಟಿಕೆಟ್ ಹೋರಾಟಕ್ಕೆ ಬಿಜೆಪಿಯ ಪಂಚ ನಾಯಕರು ಕೂಡ ಸಾಥ್ ಕೊಟ್ಟಿರೋದ್ರಿಂದ ಇದರಿಂದ ಒಂದ್ ರೀತಿ ದೋಸ್ತಿಗಳ ಮಧ್ಯೆ ಟಿಕೆಟ್ ಕಗ್ಗಂಟಿಗೆ ಕಾರಣವಾಗ್ಬಿಟ್ಟಿದೆ. ಟಿಕೆಟ್ ಚೆಂಡು HDK ಅಂಗಳಕ್ಕೆ ಹೋಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಅಲರ್ಟ್ ಆಗ್ಬಿಟ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಸಭೆ ಕೂಡ ಮಾಡಿದ್ರು. ಈ ಸಭೆಯಲ್ಲಿ HDK ಕೂಡ ಇದ್ರು. HDK ಸಿಪಿವೈ ನಡೆ ಬಗ್ಗೆ ಕಿಡಿಕಾರಿದ್ದಾರಂತೆ. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ನಾನು ಮುಕ್ತವಾಗಿದ್ದೀನಿ, ಅಭ್ಯರ್ಥಿ ಘೋಷಣೆ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ, ಹೀಗಿರುವಾಗ ಈಗಲೇ ನಾನು ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡೋದ್ ಯಾಕೆ ಅನ್ನೋ ಬೇಸರ HDKಗಿದೆ. ಹಾಗೆ ನಮ್ಮ ಕಾರ್ಯಕರ್ತರಲ್ಲೂ ಸಿಪಿವೈ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಅವರು ಕ್ಷೇತ್ರದಲ್ಲಿ ಓಡಾಡ್ಲಿ, ನಾನು ತಿರುಗಾಡ್ತೀವಿ. ಇನ್ನು ಸಿಪಿಐ ಅಭ್ಯರ್ಥಿ ಆಗೋದ್ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ. ಆದ್ರೆ ಯೋಗೇಶ್ವರ್ ತುಂಬಾ ಮುಂದೆ ಹೋಗಿ ಹೇಳಿಕೆ ಕೊಡ್ತಿದ್ದಾರೆ. ಈ ಹೊತ್ತಲ್ಲಿ ಗೊಂದಲದ ಹೇಳಿಕೆ ಕೊಡಬಾರದು ಅನ್ನೋ ರೀತಿಯಲ್ಲಿ ನೀವು ಎಚ್ಚರಿಕೆ ಕೊಡಬೇಕು ಅನ್ನೋ ಮಾತನ್ನ ಕೂಡ HDK ಹೇಳಿದ್ದಾರೆ. ಟಿಕೆಟ್ ಕೊಟ್ರೇನು ಬಿಟ್ರೇನು, ಹೈಕಮಾಂಡ್ ಮುಂದೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ, ನನ್ನ ಸ್ಪರ್ಧೆಯಂತೂ ಕನ್ಫರ್ಮ್ ಅಂತ ಯೋಗೇಶ್ವರ್ ಖಡಾ ಖಂಡಿತವಾಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈಗ ಸೈನಿಕರ ಪರ ದಿಲ್ಲಿಗೆ ಹೋಗಿದ್ದ ನಾಯಕರು ಸಿಪಿವೈ ಪರನೇ ಬ್ಯಾಟಿಂಗ್ ಮಾಡಿರೋದ್ರಿಂದ ಹೈಕಮಾಂಡ್ ಸಿಪಿವೈಗೇನೆ ಟಿಕೆಟ್ ಕೊಡೋದಕ್ಕೆ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು ಅನ್ನೋ ಮಾತು ಕೂಡ ಇದೆ. ಒಟ್ಟಿನಲ್ಲಿ ಚನ್ನಪಟ್ಟಣ ಟಿಕೆಟ್ ಫೈಟ್ ದೋಸ್ತಿಗಳ ಮುನಿಸಿಗೆ ಕಾರಣವಾಗ್ತಾ ಇದೆ. ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಮಧ್ಯೆ ಕದನ ಶುರುವಾಗಿದೆ. ಇವರಿಬ್ಬರ ಪ್ರತಿಷ್ಠೆಯ ಜಿದ್ದು ಹೈಕಮಾಂಡ್ಗೆ ಒಂದ್ ರೀತಿ ತಲೆನೋವಾಗ್ಬಿಟ್ಟಿದೆ. ಸದ್ಯ ಈಗ ಕುಮಾರಸ್ವಾಮಿ ಹಾಗೂ ಹೈಕಮಾಂಡ್ ಮುಂದೆ ಟಿಕೆಟ್ ವಿಚಾರ ಇರೋದ್ರಿಂದ ಟಿಕೆಟ್ ಯಾರಿಗೆ ದಕ್ಕುತ್ತೆ ಅನ್ನೋದು ಇನ್ನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ.